ರೈಟ್, ನಾನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಡೀಟೇಲ್ಗಳನ್ನು ಇಲ್ಲಿ ಗಮನಿಸ್ತಾ ಬರ್ತಾ ಇದ್ದೇನೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಜಾತಿಯ ರಾಜಕಾರಣ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯೋದಿಲ್ಲ. ಪಕ್ಷ ರಾಜಕಾರಣಕ್ಕೆ ಜನ ಒತ್ತು ಕೊಡ್ತಾರೆ. ಅವೆಲ್ಲದರ ಜೊತೆಗೆ ಒಂದು ಹಂತಕ್ಕೆ ಕಳೆದ ಕೆಲವು ವರ್ಷಗಳಿಂದ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ ಅನ್ನೋದರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಒಕ್ಕಲಿಗರು ಬಹಳ ಜಾಸ್ತಿ, 43,000 ಜನ ಇದ್ದಾರೆ. ಎಸ್ ಸಿ ಎಸ್ ಟಿ ಜನಾಂಗದವರು 46,000 ಜನ ನಿಮಗೆ ಸಿಗ್ತಾರೆ. ಈಗ ಕಾಂಗ್ರೆಸ್ಸು ತನ್ನ ಪಾರುಪತ್ಯವನ್ನು ಮೆರೆದಿದೆ, ಆದರೆ ಬಿ ಜೆ ಪಿ ಠಕ್ಕರ್ ಕೊಡುವ ಎಲ್ಲ ಸಾಧ್ಯತೆ ಇದೆ. ಯುವ ಸಮುದಾಯ, ಯುವ ಸಮೂಹ ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿಯಿಂದ ಪ್ರತಿನಿಧಿಸಿದರೆ ಏನು ಬೇಕಾದರೂ ಕೂಡ ಆಗಬಹುದು ಅನ್ನುವ ದೊಡ್ಡ ಚರ್ಚೆ ನಡೀತಾ ಇದೆ. ಹಾಗಾದರೆ ಬನ್ನಿ ನೇರವಾಗಿ ಇವತ್ತು ಬೆಳಗ್ಗೆಯಿಂದ ನಡೆದಂಥ ಪವರ್ ಟಿ ವಿ ಎಲೆಕ್ಷನ್ ಸೆಂಟರ್ನ ಫಲಿತಾಂಶ ಏನು ಎತ್ತ ಗಮನಿಸ್ಬಿಡೋಣ. ಲೆಟ್ಸ್ ಗೋ ಲೈವ್ ಅಟ್ ದಿ ಮೋಮೆಂಟ್. ಎಷ್ಟು ಕರೆಗಳು ಬಂದವು, ಯಾರ್ಯಾರು ಕಾಲ್ ಮಾಡಿದರು ಮತ್ತು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ವ್ಯಕ್ತವಾಯಿತು. ಈ ಬಾರಿ ದೊಡ್ಡಬಳ್ಳಾಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಗೆಲುವಿನ ಹಾರ ಸಿಗಲಿದೆ, ಈಗಿರೋರೇ ತಮ್ಮ ನಾಗಾಲೋಟವನ್ನು ಮುಂದುವರಿಸ್ತಾರಾ ಅಥವಾ ಟ್ರೆಂಡ್ ಏನಾದರೂ ಬದಲಾಗುತ್ತಾ, ಸದ್ಯಕ್ಕೆ ಪಕ್ಷಗಳ ಬಲಾಬಲ ಅಂತ ಕರಿತೀವಲ್ಲ ಅದು ಹೇಗಿದೆ, ದೊಡ್ಡಬಳ್ಳಾಪುರ ಚುನಾವಣಾ ಹಣಾಹಣಿಯಲ್ಲಿ ಗೆದ್ದು ಬರಬಹುದಾಗಿರುವ ಅದೃಷ್ಟಶಾಲಿ ಯಾರು, ಎಷ್ಟು ಸಾವಿರ ಮತಗಳು ಬಂದವು ನೋಡಿ. ಸಿಕ್ಕಾಪಟ್ಟೆ ಕರೆಗಳು. ಬೆಳಗ್ಗೆ ನಾವು 3 ಗಂಟೆಗಳ ಕಾಲ 3 ಅವರ್ಸ್ಗೆ ಮಾತ್ರ ನಾವು ನಮ್ಮ ಫೋನ್ ಲೈನ್ಸ್ನ ಓಪನ್ ಮಾಡ್ತೀವಿ. ಸಾವಿರ ಜನ ನಮಗೆ ಕರೆಗಳನ್ನು ಮಾಡ್ತಾರೆ. ತಮ್ಮ ನೆಚ್ಚಿನ ಪಕ್ಷಗಳ ಪರ ಮತ್ತು ತಮ್ಮ ನೆಚ್ಚಿನ ನಾಯಕರ ಪರವಾಗಿಯೂ ಕೂಡ ದೊಡ್ಡಬಳ್ಳಾಪುರ ಕ್ಷೇತ್ರದ ಜನ ಹಲವು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖ ಕಾಂಗ್ರೆಸ್ ಇದೆ, ಜೆ ಡಿ ಎಸ್ ಇದೆ ಮತ್ತು ಭಾರತೀಯ ಜನತಾ ಪಾರ್ಟಿ ಇದೆ. ಬಹಳ ನೇರವಾದಂಥ ಹಣಾಹಣಿ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮಗೆ ಕಂಡು ಬರ್ತಾ ಇದೆ. 14,317 ಕರೆಗಳು ರೀ ನಮಗೆ ಬಂದಿರೋದು ದೊಡ್ಡಬಳ್ಳಾಪುರದಿಂದ. ಪುರುಷ ಮತದಾರರು 12,655 ಜನ, 1,662 ಜನ ಹೆಣ್ಣುಮಕ್ಕಳು ಓಟ್ ಮಾಡಿದ್ದಾರೆ ಕರೆ ಮಾಡಿ. ಇತರರು ಒಟ್ಟು 283 ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿ ಜೆ ಪಿಗೆ ಒಟ್ಟು 4,703 ಮತಗಳು, ಬಿ ಜೆ ಪಿಗೆ ಪುರುಷ ಮತದಾರರು 4,175 ಮತ, ಮಹಿಳೆಯರು 529 ಮತ, ಜಾತ್ಯತೀತ ಜನತಾದಳಕ್ಕೆ ಒಟ್ಟು 4,834 ಮತ. ಓ, ದಿಸ್ ಇಸ್ ಇಂಟ್ರೆಸ್ಟಿಂಗ್, ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಜೆ ಡಿ ಎಸ್ಗೆ ಪುರುಷ ಮತದಾರರು 4,255 ಜನ, ಹೆಣ್ಮಕ್ಕಳು 300 ಜನ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ಗೆ 4,496 ಮತಗಳು, ಪುರುಷ ಮತದಾರರು 4,006 ಮತಗಳು, ಮಹಿಳೆಯರು ಒಂದು 500 ಜನ, 490 ಟು ಬಿ ವೆರಿ ಪ್ರಿಸೈಸ್, ಓಟ್ಗಳನ್ನು ಹಾಕಿದ್ದಾರೆ. ಒಟ್ಟಾರೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರ 32% ಮತಗಳು ದಾಖಲಾಗಿದ್ದಾವೆ. ನೇಯ್ಗೆ ಕ್ಷೇತ್ರ, ಕೈಮಗ್ಗದ ಕ್ಷೇತ್ರ, ಇಲ್ಲಿ ಭಾರತೀಯ ಜನತಾ ಪಕ್ಷ 33%ನಷ್ಟು ಓಟ್ಗಳನ್ನು ಪಡೆದುಕೊಂಡಿದ್ರೆ ಜಾತ್ಯತೀತ ಜನತಾ ದಳ ಈಸ್ ಕ್ವೈಟ್ ಗುಡ್, 34%. ಇತರರು 1% ಮತಗಳನ್ನು ಮಾತ್ರ ಪಡೆದುಕೊಂಡಿದ್ದಾರೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಫ್ಯಾಂಟಾಬುಲಸ್ ಟ್ರಯಾಂಗ್ಯುಲರ್ ಫೈಟ್ ಇನ್ ದೊಡ್ಡಬಳ್ಳಾಪುರ. ಹಾಲಿ ಶಾಸಕ ಕಾಂಗ್ರೆಸ್ ಪಕ್ಷದ ವೆಂಕಟರಮಣಯ್ಯನವರಿಗೆ ಮತದಾರರು ಒಂದು ರೀತಿ ಶಾಕ್ ಕೊಟ್ರ ಅಂತ ಅನ್ನಿಸ್ತಾ ಇದೆ ನಮಗೆ. ಭಾರತೀಯ ಜನತಾ ಪಕ್ಷದ ಪೈಪೋಟಿ ನಡುವೆ ಜೆ ಡಿ ಎಸ್ ಒಂದು ಹಂತದ ಮುನ್ನಡೆಯನ್ನು, ನಮಗೆ ಬಂದಂಥ 14,000 ಮತಗಳಲ್ಲಿ ಒಂದೇ ಒಂದು ಹಂತದ ಮುನ್ನಡೆಯನ್ನು ಪಡೆದುಕೊಂಡಿದೆ. ಒಟ್ಟಾರೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 32% ಮತಗಳು ದಾಖಲಾಗಿದ್ದಾವೆ. ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 33%, ಜೆ ಡಿ ಎಸ್ 34. ಓ, ಭಾಳ ಇಂಟ್ರೆಸ್ಟಿಂಗ್ ಅಲ್ಲ ಇದು. 32, 33, 34 ನೋಡಿ. ವೆಂಕಟರಮಣಯ್ಯನವರು ಅವರ ತಾಯಿಯನ್ನು ಕೂಡ ಮಂಡಲ್ ಪಂಚಾಯಿತಿಯಲ್ಲಿ ಗೆಲ್ಸ್ಕೊಂಡು ಬಂದವರು. 13ರಲ್ಲಿ ಬಂದರು, 18ರಲ್ಲಿ ಬಂದರು. ಆದರೆ ಈ ಸಲ ಬಿ ಜೆ ಪಿಯಿಂದ ಟಫ್ ಫೈಟ್ ಖಂಡಿತವಾಗ್ಲೂ ಕೂಡ ಇದೆ. ಧೀರಜ್ ಅನ್ನುವ ಯುವ ನಾಯಕ ಬಹಳ ದೊಡ್ಡ ಮಟ್ಟದಲ್ಲಿ ಬೇರು ಮಟ್ಟದಲ್ಲಿ ಕೆಲಸ ಮಾಡಿ ಅವರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ ಆರ್ ವಿಶ್ವನಾಥ್ ಅವರ ಪತ್ನಿ ವಾಣಿಶ್ರೀ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಓವರ್ಆಲ್ ಸ್ಟಾಟಿಸ್ಟಿಕ್ಸ್ ಮತ್ತು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಭಾಳ ಇಂಟ್ರೆಸ್ಟಿಂಗ್. ನಾನು ಈ ಥರ ನೋಡೇ ಇರಲಿಲ್ಲ. 32% ಕಾಂಗ್ರೆಸ್, 33% ಬಿ ಜೆ ಪಿ, 34% ಜೆ ಡಿ ಎಸ್. ಭಾಳ ಚೆನ್ನಾಗಿದೆ. 32, 33, 34. ಇತರರು 1%. ನೇಯ್ಗೆ ಕ್ಷೇತ್ರ, ಕೈಮಗ್ಗದ ಕ್ಷೇತ್ರ, ಕಾಮಗಾರಿಗಳ ಕ್ಷೇತ್ರ, ಬಹಳ ಶ್ರಮಿಕರ, ಬಡವರ, ಅತ್ಯಂತ ದೊಡ್ಡ ಮಟ್ಟದ ಪ್ರಜ್ಞಾವಂತರ ಕ್ಷೇತ್ರ ದೊಡ್ಡಬಳ್ಳಾಪುರ.
ಬಹಳ ಜನ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಯುವ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ ಕೂಡ ತನ್ನ ಕಸರತ್ತನ್ನು ಮುಂದುವರಿಸ್ತಾ ಇದೆ ಹಾಲಿ ಶಾಸಕರಾಗಿರುವ ವೆಂಕಟರಮಣಯ್ಯನವರಿಗೆ ಶಾಕ್ ಸಿಗಬಹುದು ಅನ್ನುವ ಟ್ರೆಂಡ್ ಸದ್ಯದ ಮಟ್ಟಿಗೆ ಇದೆ ಲೆಟ್ಸ್ ವೇಟ್ ಫಾರ್ ಇಟ್ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ